ಎಚ್ಡಿಕೆ ಸಿಡಿ ಬಿಡುಗಡೆ ಮಾಡುವುದಾಗಿ ಬಿಜೆಪಿ ಮುಖಂಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ತಿರುಗೇಟ್ ಕೊಟ್ಟಿದ್ದಾರೆ ಎಚ್ಡಿ ಕುಮಾರಸ್ವಾಮಿ ಅವರು. ನನ್ನ ಯಾವ ಸಿಡಿ ಇದೆಯಂತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾವ ಸಿಡಿ ಬಿಡ್ತಾರಂತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಕುಮಟಾದಲ್ಲಿ ಬಿಜೆಪಿ ವಿರುದ್ಧ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಬಿಜೆಪಿಯವರಲ್ಲಿ ಯಾವುದಾದ್ರೂ ಸಿಡಿ ಇದ್ರೆ ಬಿಡುಗಡೆ ಮಾಡಲಿ, ನನ್ನ ಸಿಡಿ ಬಿಡುಗಡೆ ಮಾಡೋದಾದ್ರೆ ಬಹುಶಃ ಬಡವರ ಕಣ್ಣೀರು ಒರೆಸುವಂತಹ ಸಿಡಿ ಇರಬೇಕೇನೋ, ಬಡ ಜನರಿಗೆ ಸಹಾಯ ಮಾಡಿದಂತಹ ಸಿಡಿ ಬಿಡುಗಡೆ ಮಾಡಬೇಕು ಅಷ್ಟೇ ಅಂತ ಹೇಳಿದ್ದಾರೆ. ನನ್ನ ಸಿಡಿ ಬಿಡುಗಡೆ ಮಾಡೋದಕ್ಕೆ ಯಾವುದೇ ಪ್ರಕರಣಗಳು ಇಲ್ಲ, ಸೊ ಹಂಗೆ ಮಾಡಂಗಿದ್ರೆ ಮಾಡಲಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಈ ಬಡವರು ನನ್ನ ಸಿಡಿ ಬಿಡಬೇಕು, ನನ್ನ ಸಿಡಿ ಅವ್ರು ಬಿಡವೇ ಆದ್ರೆ ಈ ಬಡವರು ಬಂದು ಕಣ್ಣಲ್ಲಿ ನೀರು ಹಾಕ್ತಾರಲ್ಲ, ಅವ್ರು ಸಹಾಯ ಮಾಡಿದ್ಮೇಲೆ ಆ ಸಿಡಿ ಬಿಡ್ಬೋದು ಅಷ್ಟೇ. ನಮ್ದು ಅವ್ರಿಗೆ ನಾನು ಹೋಗಿ ಸ್ಟೇಟ್ ತಗೊಳ್ಳ ಸಿಡಿ ಯಾವುದು ಮಾಡೋಕ್ಕಾಗಲ್ಲ, ಮಾಡೋಕ್ಕಾಗೋದು ಇಲ್ಲ, ಮಾಡೋದಕ್ಕೆ ಆ ಪ್ರಕರಣಗಳು ಇಲ್ಲ ಅಲ್ಲಿ ಮಾಡ್ಲಿಕ್ಕೆ. ಅವ್ರ ಬಗ್ಗೆ ಮಾತಾಡಿದೀನಲ್ಲ, ಈಗ ತಾನೇ ಹೇಳಿದೆ ಶಿವಕುಮಾರ್ ಅವರದು, ಅವ್ರ ಬಗ್ಗೆನೇ ಹೇಳಿದ್ದಲ್ಲ ಕಮ್ಮಿ ಆಗಿಲ್ಲ ಚುನಾವಣೆಗೆ ಮಾತಾಡೋಣಂತೆ ಅವ್ರ ಬಗ್ಗೆನೂ ಅಂತಾರೆ ಕಾಂಗ್ರೆಸ್ನವರು. ಇವತ್ತ ಹೇಳ್ತಾ ಇದ್ದೀನಿ ನಾನು ಜನಗಳ ಟೀಮ್, ಕರ್ನಾಟಕದ ಜನತೆ ಟೀಮು ಅಂತ. ನನ್ನ ಸಿಡಿ ಬಿಡಬೇಕು, ನನ್ನ ಸಿಡಿ ಅವ್ರು ಬಿಡವೇ ಆದ್ರೆ ಈ ಬಡವರು ಬಂದು ಕಣ್ಣಲ್ಲಿ ನೀರು ಹಾಕ್ತಾರಲ್ಲ, ಅವ್ರು ಸಹಾಯ ಮಾಡಿದ್ಮೇಲೆ ಆ ಸಿಡಿ ಬಿಡ್ಬೋದು ಅಷ್ಟೇ. ನಮ್ದು ಅವ್ರಿಗೆ ನಾನು ಹೋಗಿ ಸ್ಟೇಟ್ ತಗೊಳ್ಳ ಸಿಡಿ ಯಾವುದು ಮಾಡೋಕ್ಕಾಗಲ್ಲ, ಮಾಡೋಕ್ಕಾಗೋದು ಇಲ್ಲ, ಮಾಡೋದಕ್ಕೆ ಆ ಪ್ರಕರಣಗಳು ಇಲ್ಲ ಅಲ್ಲಿ ಮಾಡ್ಲಿಕ್ಕೆ. ಅವ್ರ ಬಗ್ಗೆ ಮಾತಾಡಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.